ಪಬ್ಲಿಕ್ ಲೈಫ್ನಲ್ಲಿರುವ ಭಯ ಏನು ಅಂತಂದರೆ, ಒಂದು ಸ್ಟೇಟ್ಮೆಂಟ್ ಕೊಡೋದು ಸುಲಭ, ಕಲ್ತಿರ್ತೀವಿ ಓದಿರ್ತೀವಿ, ಆದರೆ ಸ್ಟೇಜ್ ಮೇಲೆ ನಿಂತ ಕಾಣಿಸ್ತಾ ಇರುತ್ತಲ್ಲ, ಎದುರುಗಡೆ ಕೂತವ್ರ ಮುಖ, ಯಾರೋ ಒಬ್ಬ ಪರಿಚಯದವನು ಕೂತಿರ್ತಾನೆ, ಅವನಿದ್ದಾಗ ಈ ಮಾತಾಡೋದೇ ಬೇಡವ ಮನಸ್ಸು ಅನಿಸುತ್ತೆ, ಏನನ್ಸುತ್ತೆ ಈ ಮಾತು ನಾನು ಹೇಳಿದ್ಕೊಳ್ಳೆ, ಅವನು ನೀನೇ ಇದನ್ನು ಮಾಡ್ತಿದ್ದೆ ಅಂದ್ಬಿಟ್ರೆ. ಕಲಿಬೇಕಾದದೇ ಏನು, ವಯಸ್ಸಾದ ಮೇಲೆ ಸತ್ಯ ಮಾತಾಡುವಷ್ಟಾದರೂ ಸ್ವಚ್ಛವಾಗಿ ಬದುಕಿರಬೇಕು. ಒಂದು ಘಟನೆ ನನ್ನ ದೃಷ್ಟಿಕೋನದ ಸರಿ, ಸಮಾಜದ ದೃಷ್ಟಿಕೋನದಲ್ಲಿ ತಪ್ಪಿರಬಹುದು, ಅದರ ದಿಕ್ಕಲ್ಲಿರೋದು ವಾಸಿನ ಅಂತ ಅನ್ಸುತ್ತೆ. ಸೇತು ಮಾತು 365 ಸಂಭ್ರಮ, ಭಾನುವಾರ ಸಂಜೆ 5:30 ಕ್ಕೆ.